ಎಲ್ಲಿ ಓದಿದ್ದೆ ನಾವು, ನಾಲ್ಕು ಗ್ರಂಥಗಳಿಗೆ ಮಾತ್ರ ಶ್ರೀಮತ್ ಎಂಬ ವಿಶೇಷ. ಅದರಲ್ಲಿ ಒಂದು ಶ್ರೀಮದ್ ರಾಮಾಯಣ, ಎರಡನೇದು ಶ್ರೀಮನ್ ಮಹಾಭಾರತ. ಆ ಶ್ರೀಮನ್ ಮಹಾಭಾರತದ್ದೇ ಒಂದು ಭಾಗವಾದಂತಹ ಶ್ರೀಮದ್ ಭಗವದ್ಗೀತೆ. ಈಗ ತಾನೇ ಶ್ರೀ ಶ್ರೀಗಳು ಹೇಳಿದಂತೆ ಸಾಮಾನ್ಯ ಜನರಿಗೆ ಅರ್ಥ ಆಗುವ ದೃಷ್ಟಿಯಿಂದ, ಸಾಮಾನ್ಯ ಜನರಲ್ಲಿ ಸದ್ ವಿಚಾರಗಳು ಅರಳಬೇಕಾದ್ರೆ ಮನಸ್ಸು ಶುದ್ಧ ಆಗಬೇಕು ಅಂತಿದ್ರೆ ಎಲ್ಲರಿಗೂ ಅರ್ಥ ಆಗುವ ಭಾಷೆಯಲ್ಲಿ ಅರ್ಥ ಆಗುವ ರೀತಿಯಲ್ಲಿರುವಂತಹ ಭಾಗವತ ಕಥೆ, ಅದಕ್ಕೂ ಶ್ರೀಮದ್ ಭಾಗವತ ಅಂತ ಹೇಳಿದ್ದಾರೆ. ಹೀಗೆ ವೇದದಲ್ಲಿ ನಾವು ಮಾತಾಡ್ತದೆ, ಭದ್ರಮಿಚ್ಛಂತ ಋಷಯ ಸ್ವರ್ವಿದವ ತಪೋ ದೀಕ್ಷಾ ಉಪನಿಷೇಧು ಅಗ್ರೆ. ಬಹಳ ಹಿಂದೆ ಕಾಲದಲ್ಲಿ ಹೇಳಿದ ಮಾತು, ಋಷಿ ಮುನಿಗಳು ದೀಕ್ಷೆ ತೆಗೆದುಕೊಂಡು ತಪಸ್ಸನ್ನು ಆಚರಿಸಿ ಮುಂದೆ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದರ ಪರಿಣಾಮ ಏನಾಗಬೇಕು, ತಥೋ ರಾಷ್ಟ್ರಂ ಬಲಂ ಓಜಶ್ಚ ಜಾತಂ. ಅದಕ್ಕೋಸ್ಕರ ರಾಷ್ಟ್ರದಲ್ಲಿ ಬಲ ಬರಬೇಕು, ಓಜಸ್ಸಿರಬೇಕು. ಮತ್ತೆ ಒಂದು ಕಾಲದಲ್ಲಿ ಭಾರತ ಜಗದ್ಗುರು ಆಗಿದ್ದದ್ದು ಮತ್ತೆ ಆ ಸ್ಥಾನಕ್ಕೆ ಹೋಗಬೇಕು. ಹಾಗಾಗಬೇಕು ಅಂತಿದ್ರೆ ಸತ್ಪ್ರವೃತ್ತಿಗಳು ಅರಳಬೇಕು. ವಿನೋದಕ್ಕೊಂದು ಮಾತು ಹೇಳ್ತಾರೆ, ನಾಲ್ಕು ಯುಗಗಳು ಕೃತಯುಗದಲ್ಲಿ ಎಲ್ಲವೂ ಧರ್ಮಾಧಾರಿತವಾಗಿತ್ತು. ಧರ್ಮಾಧಾರಿತ ಅಂದ್ರೆ ಮತ್ತೆ ಅದರಲ್ಲಿ ಏನಾಗಿದೆ ನೋಡುವ ಪ್ರಶ್ನೆನೇ ಇಲ್ಲ. ನ ರಾಜ್ಯಂ ನೈವ ರಾಜಾಸಿ ನದ್ಯೋ ನ ಚಾಂಡಿಕ ಧರ್ಮೇಣೆಯ ಪ್ರಜಾ ಸರ್ವಹ ರಕ್ಷಿಸುವ ಪರಸ್ಪರ. ಇಷ್ಟು ಸುಂದರವಾಗಿ ಹೇಳಿದ್ದಾರೆ. ಕಾಲ ಬದಲಾಗಲೇಬೇಕು. ಆದಾಗ ತ್ರೇತಾಯುಗ ಬಂತು. ತ್ರೇತಾಯುಗದಲ್ಲಿ ಎರಡು ಶಕ್ತಿಗಳು, ಒಂದು ಧರ್ಮವನ್ನು ಪ್ರತಿನಿಧಿಸುವಂಥದ್ದು, ಇನ್ನೊಂದು ಅಧರ್ಮದ ಪ್ರತೀಕ. ಆ ಅಧರ್ಮಿ ಮಹಾಬುದ್ಧಿವಂತ ಇರಬಹುದು, ಆದರೂ ಆ ಅಧರ್ಮಿ ಸಾಯಲೇಬೇಕು. ಅದನ್ನು ಸಾಯಿಸಲಿಕ್ಕೆ ಭಗವಂತ ಅವತಾರ ತಗೊಳ್ಬೇಕಾಯಿತು. ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಶ್ರೀರಾಮ ಬಂದ, ಯಾರ್ಯಾರನ್ನು ಕೊಲ್ಲಬೇಕೋ ಅವರನ್ನೆಲ್ಲ ಕೊಂದ. ಇಂಗ್ಲೀಷನ್ನು ಮಾತುಂಟು ಸಿಲೆಕ್ಟಿವ್ ಕಿಲ್ಲಿಂಗ್ ಅಂತ, ಸಿಕ್ಕಿ ಸಿಕ್ಕಿದವರನ್ನು ಕೊಲ್ಲಿಲ್ಲ. ಅಲ್ಲಿ ಕಿಷ್ಕಿಂದೆ ಹೋದರೆ ವಾಲಿಯನ್ನು ಮಾತ್ರ ತೆಗೆದರು. ಜನಸ್ಥಾನದಲ್ಲಿ 14,000 ರಾಕ್ಷಸರನ್ನು ತೆಗೆದ. ಲಂಕಾಕ್ಕೆ ಹೋದರೆ ಒಬ್ಬನನ್ನು ಮಾತ್ರ ಉಳಿಸಿದ. ವಿಚಿತ್ರ ಅದು, ಅಂದರೆ ಧರ್ಮ ರಕ್ಷಣೆ ಆಗಿದೆ. ಕಾಲ ಬದಲಾಯಿತು. ದ್ವಾಪರ ಯುಗ ಬಂತು. ದ್ವಾಪರ ಯುಗದಲ್ಲಿ ಒಂದೇ ಮನೆಯಲ್ಲಿ ಎರಡು ಗುಂಪು, ಒಂದು ಧರ್ಮದ ಪ್ರತೀಕ, ಇನ್ನೊಂದು ಅಧರ್ಮದ ಪ್ರತೀಕ. ಒಂದೇ ಮನೆಯಲ್ಲಿ ಎರಡು ಗುಂಪುಗಳು. ಆಗ ಸರಿಪಡಿಸಿಕೊಂಡು ಮರ್ಯಾದ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣನ ಬಗ್ಗೆ ನಾವು ಅನೇಕ ವಿಷಯಗಳನ್ನು ಹೇಳ್ತೇವೆ. ಇವತ್ತು ನೀನು ನಾಳೆ ಒಂದು ವಾರ ನಮ್ಮ ತಾಳಮದ್ದಳಲ್ಲಿ ಕೇಳಲಿಕ್ಕಿದ್ದೆ. ಆ ಪುಣ್ಯಾತ್ಮ ರಾಮನ ಹಾಗೆ ಯಾರನ್ನು ಕೊಲ್ಲಿಲ್ಲ. ವಿಚಿತ್ರ ಹೇಳ್ತಾರೆ ಈ ವಿಷಯ. ಸಣ್ಣ ಕಂಸನ ನೋಡ್ಕೊಂಡು, ಕಂಸನ ಅದು ಮಕ್ಕಳಾಟ, ಮಕ್ಕಳಾಟದಲ್ಲಿ ಮಾಡಿದ ತಪ್ಪು ಲೆಕ್ಕ ಇಟ್ಟಿಲ್ಲ. ಆಮೇಲೆ ಅವನು ಕೊಂದ ಕಥೆಗಿದ್ದು ಶಿಶುಪಾಲನದ್ದು ಮಾತ್ರ, ಅದು ಸಹ ಅತ್ತೆಗೆ ಕೊಟ್ಟ ಮಾತು ಉಳಿಸಲಿಕ್ಕೆ. ನಿನ್ನ ಮಗ 100 ತಪ್ಪು ಮಾಡಿದಾಗ ಏನು ಮಾಡುವುದಿಲ್ಲ, 101 ಮಾಡಿದರೆ ಕೊಂದು ಬಿಡುವಂತ ಅವಳು ಹೇಳಿಲ್ಲ. ಅವನು 101 ತಪ್ಪು ಮಾಡಿದಾಗ ಬಂದದ್ದು ಬೇಗ ಕೃಷ್ಣದೇ ಯಾರನ್ನು ಕೊಲ್ಲಿಲ್ಲ. ಆದರೆ ಪುಣ್ಯಾತ್ಮ ಏನು ಮಾಡಿದ, ಎಲ್ಲರನ್ನು ಕೊಲ್ಲಿಸಿದ. ಯಾರ್ಯಾರು ಇರಬಾರ್ದು ಅವರನ್ನೆಲ್ಲ ಅಧರ್ಮಕ್ಕೆ ಮೂಲವಾಗಿರುವಂತ ಎಲ್ಲರನ್ನು ತೆಗೆದ. ಕಾಲ ಬದಲಾಯಿತು. ಕಲಿಯುಗ ಬಂತು. ಕಲಿಯುಗದ ಗ್ರಹಾಚಾರ ಅಂದರೆ ಒಂದೇ ಮನೆಯಲ್ಲಿ ಇರಲ್ಲ, ಒಬ್ಬನಲ್ಲಿ ಎರಡು ಗುಣ. ಈಗ ಕೊಲ್ಲುವಿದ್ರೆ ಎಲ್ಲರನ್ನು ಕೊಡಬೇಕು. ಅದಕ್ಕೆ ಕಲಿಯುಗಕ್ಕೊಂದು ಹೇಳಿದರು, ಸಂಘೀಯ ಶಕ್ತಿ ಕಲಿಯುಗ ಅಂತ. ಸಂಘಟನೆಯಿಂದ ಮಾತ್ರ ಕಲಿಯುಗದಲ್ಲಿ ಶಕ್ತಿ. ಎಂಥ ಸಂಘಟನೆ ಆಗಬೇಕು, ಎಂಥ ಸಂಘಟನೆ ಆಗಬೇಕಂದ್ರೆ ಸದ್ವಿಚಾರವನ್ನು ಅರಳಿಸುವಂತಹ ಕಾರ್ಯಕ್ರಮಗಳು ನಡೆದಾಗ ಜನ ಬರಬೇಕು. ಬಂದ ಆ ಸಂಘ ಶಕ್ತಿ ಮುಂದೆ ಸಮಾಜಕ್ಕೆ ಶಕ್ತಿ ಕೊಡಬೇಕು ಅಷ್ಟೇ. ಅದಕ್ಕೋಸ್ಕರ ಈ ತಾಳಮದ್ದಳ ಎಂಬ ಸಪ್ತಾಹ. ಆ ಸಪ್ತಾಹದಲ್ಲಿ ಒಂದು ವಾರ ಧರ್ಮ ಅಧರ್ಮಗಳ ಒಂದು ಜಿಜ್ಞಾಸೆ ಬಂದಾಗ ಚರ್ಚೆಗಳು ನಡೀತದೆ. ಚರ್ಚೆಗಳು ಅನೇಕ ಜನ ಬುದ್ಧಿವಂತರು ಇರ್ತಾರೆ. ರಾವಣನ ಪಾತ್ರವರಿಗೆ ಕೊಟ್ಟರೆ ಕೂತು ಕೇಳುವವನಿಗೆ ಅನೇಕ ಸತ್ಯ ಅನ್ನಿಸ್ತದೆ, ರಾಮನಿಗಿಂತ ರಾವಣನೇ ದೊಡ್ಡವನು ಅಂತ. ಹಾಗೆ ಅನ್ನಿಸಿದ್ರು ಕೊನೆಗೆ ಆ ತಾಳಮದ್ದಳ ಮುಗಿಬೇಕಾದ್ರೆ ರಾವಣನೇ ಸಾಯಬೇಕು ರಾಮನ. ಅರ್ಥ ಏನಂದರೆ ಧರ್ಮಕ್ಕೆ ಚ್ಯುತಿ ಬರಬಾರದು. ಹೀಗೆ ಇಂತಹ ಧರ್ಮ ಪ್ರವೃತ್ತಿಯ ದೃಷ್ಟಿ ಇರುವಂತಹ ವ್ಯಕ್ತಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಲಿಕ್ಕೆ ಸರಳ ಉಪಾಯ. ಆಗ ತಾನೇ ಶ್ರೀ ಶ್ರೀಗಳು ಹೇಳಿದ ಹಾಗೆ ಉಪನಿಷತ್ತುಗಳು ವೇದಗಳು ಸ್ವಲ್ಪ ಕ್ಲಿಷ್ಟ. ಭಾರತ
ಅದರಲ್ಲಿರೋ ಕಥೆಗಳು ಸರಳ ಇರ್ಬೋದು, ಆದರೆ ಭಗವದ್ಗೀತೆ ಸರಳ ಶ್ಲೋಕಗಳು ಉಂಟು, ಬಹಳ ಸುಂದರ ಶ್ಲೋಕಗಳು ಉಂಟು. ಭಗವದ್ಗೀತೆ ಏನೂ ಅರ್ಥ ಆಗದೆ ಇದ್ದರೂ ಯಾರಾದರೂ ಪ್ರಶ್ನೆ ಕೇಳಿದರೆ ನಿಮಗೆ ನರಕಕ್ಕೆ ಹೋಗಬೇಕು ಅಂತ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾರೆ. ಆದರೂ ಕೃಷ್ಣ ಹೇಳ್ತಾರೆ ಹೋಗಲೇಬೇಕು ಅಂತಿದ್ರೆ ನೂರು ಮಹಾದ್ವಾರಗಳು ಉಂಟು ಅಂತ. ತ್ರಿವಿಧಂ ನರಕಸ್ಯೇನಂ ದ್ವಾರಂ ನಾಶನ. ಹಾಗಾಗಿ ಏನು ಮಾಡಬೇಕು? ಯಾವ ಮೂರು ಮಹಾದ್ವಾರಗಳು ಯಾವಂತೆ? ಕಾಮ ಕ್ರೋಧ ತಥಾ ಲೋಭ. ಇದು ಅರ್ಥ ಆಗಿದ್ದವ್ರು ಯಾರು? ಎಲ್ರಿಗೂ ಅರ್ಥ ಆಗ್ತದೆ. ಹಾಗಾಗಿ ಈ ಕಾಮ ಕ್ರೋಧ ಮತ್ತು ಲೋಭ ಇದನ್ನು ಬಿಟ್ಟು ಬಿಡಿ ಅಂತ. ಬಿಡದೇ ಇದ್ರೆ ನರಕಕ್ಕೆ ಹೋಗು. ಇಂತಹ ಸರಳವಾದಂತಹ ಶ್ಲೋಕಗಳು ಇದೆ, ಸ್ವಲ್ಪ ಕ್ಲಿಷ್ಟವಾದ ಶ್ಲೋಕಗಳು ಇದೆ. ಆದರೆ ಇದೆಲ್ಲದನ್ನು ದಾಟಿ ಶಾಂತವಾಗಿ ಯಾವ ಗೊಂದಲವೂ ಇಲ್ಲದೆ ಆರಾಮದಲ್ಲಿ ಕೂತ್ಕೊಂಡಾಗಲೂ ಸಿಕ್ಕುವಂತಹ ಈ ಭಾಗವತ ಕಥೆ, ಆ ಕಥೆಯ ಮೂಲಕ ಜನರಲ್ಲಿ, ಸಾಮಾನ್ಯ ಜನರಲ್ಲಿ ಸದ್ವಿಚಾರಧಾರೆ ಅರಳುವಂತೆ ಮಾಡಲಿಕ್ಕೆ ಈ ಕಾರ್ಯಕ್ರಮಗಳು ಪೂರಕಾಗಲಿ. ಅದಕ್ಕೆ ಸ್ಥಳದ ಸಾನ್ನಿಧ್ಯ ವಹಿಸಿರುವಂತಹ ಶ್ರೀ ಗೋಪಾಲಕೃಷ್ಣ ದಕ್ಷಿಣಾಮೂರ್ತಿ ಶ್ರೀ ಸ್ವಾಮಿಗಳು ಅನುಗ್ರಹ ಮಾಡಲಿ. ಶ್ರೀ ಶ್ರೀಗಳವರ ಆಶೀರ್ವಾದದಿಂದ ಎಲ್ಲವೂ ಚೆನ್ನಾಗಿ ನಡೆಯಲಿ ಅಂತ ಪ್ರಾರ್ಥಿಸ್ತಾ